ನಾವಿವತ್ತು ದುಬೈಲಿರೋ ಗೋಲ್ಡ್ ಸೂಕ್ಗೆ ಬಂದಿದ್ದೀವಿ. ತುಂಬ ಜನ ಇದ್ದಾರೆ. ಆಕ್ಚುಲಿ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ಗೋಲ್ಡ್ ಸೂಕ್ಗೆ. ಯಾವ ಥರ ಇದೆ ಅಂತ ಫುಲ್ ನೋಡೋಣ. ಓಕೆ, ಲೆಟ್ಸ್ ಗೋ. ಇವತ್ತಿನ ದುಬೈ ರೇಟ್ ಎಷ್ಟು ಅಂತ ನಾನು ನಿಮಗೆ ತಿಳಿಸ್ತೀನಿ. ಯಾಕಂದರೆ ಬೇರೆ ಎಲ್ಲ ಕಂಟ್ರಿದು ಎಲ್ಲ ಕಂಪ್ಯಾರಿಟಿವ್ ರೇಟ್ ನೋಡಿಕೊಂಡ್ರೆ ದುಬೈಯಲ್ಲಿ ಸ್ವಲ್ಪ ಚಿನ್ನದ ರೇಟು ಕಮ್ಮಿ ಇರುತ್ತೆ. ಯಾವ ಥರ ಇರುತ್ತೆ, ಹೇಗಿರುತ್ತೆ ಅಂತ ನಿಮ್ಗೆಲ್ಲರಿಗೂ ಒಂದ್ಸತಿ ತೋರಿಸ್ತೀನಿ. ಓಕೆ, ಗೋಲ್ಡ್ ಎಲ್ಲ ತುಂಬ ಕಮ್ಮಿ ಪ್ರೈಸ್ಗಿರುತ್ತೆ. ವೆರೈಟಿ ವೆರೈಟಿ ಡಿಸೈನ್ಸ್ ಇರುತ್ತೆ. ನಮಗೆ ಯಾವ ಥರ ಬೇಕೋ ಆ ಥರ ಡಿಫ್ರೆಂಟ್ ಡಿಸೈನ್ಸ್ ಇರುತ್ತೆ. ಎಲ್ಲ ಥರ ಗೋಲ್ಡ್ ಇದೆ. ಮಲ್ಬಾರ್ ಇದೆ, ತನಿಷ್ಕ್ ಇದೆ, ಧಮಾಕ್ ಎಲ್ಲ ಥರನೂ ಇದೆ. ಅರಬಿಕ್ ಸ್ಟೈಲ್ಸ್ ಅಂತೂ ನೋಡೋಕ್ಕೆ ತುಂಬ ಸೂಪರಾಗಿ ಕಾಣಿಸ್ತಾ ಇದೆ. ಅಂದರೆ ತುಂಬ ಒಳ್ಳೆ ಎಷ್ಟು ಎತ್ತಿ ಕಾಣಿಸ್ತಾ ಇದೆ ಅಂದರೆ ಫುಲ್ಲು ಗೋಲ್ಡಲ್ಲೇ ನಾವು ಮುಚ್ಕೊಂಡ್ಬಿಡ್ಬೋದು ಆ ಥರ ಅನಿಸ್ತಾ ಇದೆ. ತುಂಬ ಒಳ್ಳೊಳ್ಳೆ ಡಿಸೈನ್ಸ್ ಮಾಡಿದ್ದಾರೆ. ಹೇಗಿದೆ ಅಂತ ಹೋಗಿ ನೋಡೋಣ. ಓಕೆ, ನೋಡಿ ಫುಲ್ಲು ಎಷ್ಟು ಅಂಗಡಿಗಳಿದೆ ಅಂದರೆ ನೋಡೋಕ್ಕೆ ಒಂದೆಲ್ಲ ಚಿನ್ನದ ಅಂಗಡಿನೇ. ಫುಲ್ಲು ಸಿಲ್ವರ್ದು ಗೋಲ್ಡು ಎಲ್ಲ ಅಂಗಡಿನೂ ಇದೆ. ಚೆನ್ನಾಗಿದೆ, ಒಂದೊಂದು ಡಿಸೈನ್ಸು ಸೂಪರಾಗಿದೆ. ನೋಡೋಕ್ಕೆ ವಾವ್ ಅನಿಸುತ್ತೆ. ಫುಲ್ಲು ಡಿಸೈನ್ 22 ಕ್ಯಾರೆಟ್ಟು, 18 ಕ್ಯಾರೆಟ್ ಗೋಲ್ಡು, 24 ಕ್ಯಾರೆಟ್ ಗೋಲ್ಡು ಎಲ್ಲನೂ ಇದೆ. ನೋಡಿ ಇಲ್ಲಿ ಡಿಸೈನ್ಸ್ ಹೆಂಗಿದೆ ಅಂದರೆ ಇದೆಲ್ಲ ಅರಬಿಕ್ ಸ್ಟೈಲ್ ಅನಿಸುತ್ತೆ. ಫುಲ್ ಅವ್ರು ತುಂಬ ದೊಡ್ಡ ದೊಡ್ಡದಾಗೆಲ್ಲ ಹಾಕೊತಾರೆ ಹಾರ ಆ ಥರ ನೆಕ್ಲೆಸ್ ಎಲ್ಲ. ಒಂದೊಂದೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ನೋಡಿ. ಬ್ಯಾಂಗಲ್ಸ್ ಆಗಲಿ, ದೊಡ್ಡ ದೊಡ್ಡ ಹಾರಗಳಾಗಲಿ, ಸೆಟ್ ಆಗಲಿ, ನೆಕ್ಲೆಸ್ ಆಗಲಿ, ಇಯರಿಂಗ್ಸು ಎಲ್ಲ ತುಂಬ ಡಿಫ್ರೆಂಟ್ ಆಗಿದೆ. ಓ ಮೈ ಗಾಡ್, ಇದೊಂದು ಅಂಗಡಿ ನೋಡಿದ್ವಿ, ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ನೋಡಿ ಅದು ಗೋಲ್ಡ್ ಡ್ರೆಸ್ ಅಂತ ನನ್ಗೆ ಒಂದು ಸೆಕೆಂಡು ಏನು ಗೊತ್ತಾಗ್ಲಿಲ್ಲ. ರಾಘುನ್ ಕೇಳಿದೆ, ರಾಘು ಗೋಲ್ಡೇ ಅಂತ ಹೇಳಿದ್ರು. ನೋಡಿ ಯಾವ ಥರ ಮಾಡಿದ್ದಾರೆ ಅಂದರೆ ಗೋಲ್ಡಲ್ಲೇ ಒಂದು ಬಟ್ಟೆನ ಸ್ಟಿಚ್ ಮಾಡಿಬಿಟ್ಟಿದ್ದಾರೆ ನೋಡಿ, ಯಾವ್ಯಾವ ಥರ ಸ್ಟಿಚ್ ಮಾಡಿದ್ದಾರೆ ಅಂತ. ವಾವ್, ಒಂದೊಂದು ತುಂಬ ಅಮೇಝಿಂಗ್ ಆಗಿದೆ. ನಾನೇ ಕಿತ್ಕೊಂಡು ಹಾಕೋಬಿಡೋಣ ಅನಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ರಾಘು ಕೇಳ್ತಾ ಇದ್ದೀನಿ ನಾನು, ರಾಘು ನನಗೊಂದು ಈ ಥರ ಡ್ರೆಸ್ ಕೊಡಿಸಿ ಗೋಲ್ಡ್ದು ಅಂತ. ಅದಕ್ಕೆ ಬೇಡ, ಇರೋದೇ ಹಾಕೋ, ಗೋಲ್ಡ್ ಏನು ಬೇಡ ಅಂತ. ಗೋಲ್ಡ್ ಹಾಕೊಂಡ್ರೆ ನಾನು ಯಾರು ಎತ್ಕೊಂಡು ಹೋಗ್ಬಿಡ್ತಾರಂತೆ, ಅದಕ್ಕೆ ಕೊಡ್ಸೋದಿಲ್ವಂತೆ. ನೋಡಿ ಏನು ಆನ್ಸರ್ ಕೊಡ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಫ್ಲವರ್ಸ್ ಆಗಲಿ, ವಾವ್ ಸೂಪರಾಗಿದೆ ಅಲ್ಲ. ನೋಡೋದಕ್ಕೆ ಈ ಥರ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಇನ್ನು ಹಾಕೊಂಡ್ಬಿಟ್ರೆ ವಾವ್ ಅನಿಸುತ್ತೆ. ವಾವ್, ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ನನ್ನ ಗಾಗಲ್ಸ್ ಇಷ್ಟ ಆಯಿತು, ಮತ್ತು ಅವ್ರ ಮಾಸ್ಕ್ ಹಾಕ್ಕೊಂಡಿರೋದು ಗೋಲ್ಡಲ್ಲಿ ಮಾಡಿರೋ ಮಾಸ್ಕ್ ಎಲ್ಲ ಇಷ್ಟ ಆಯಿತು. ನೋಡಿ ಸ್ಲಿಪ್ಪರ್ಸ್ ಕೂಡ ಗೋಲ್ಡಲ್ಲಿ ಪ್ರಿಂಟೆಡ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ. ವಾವ್, ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾ, ಗಾಗಲ್ಸ್ ಸೂಪರಾಗಿ ಮಾಡಿದಾರಲ್ಲ. ಬ್ಯಾಂಗಲ್ಸು, ಗಾಗಲ್ಸು, ಮಾಸ್ಕು ಎಲ್ಲ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಡ್ರೆಸ್ಸೇ ಮಾಡಿಬಿಟ್ಟಿದ್ದಾರೆ ಗೋಲ್ಡಲ್ಲಿ. ನಾನು ನೋಡಿ ಇದಂತೂ ದೊಡ್ಡದಾಗಿದೆ. ನಾನು ಇಷ್ಟು ದೊಡ್ಡದಾಗಿರೋ ಗೋಲ್ಡ್ನ ನಾನು ಇದುವರೆಗೂ ನೋಡೇ ಇರಲಿಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿ ಇದನ್ನ ಇದು ಮಾಡಿದ್ದಾರೆ ಅಂದರೆ ಗೋಲ್ಡು, ನೀವೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಲೈಟಿಂಗ್ಸ್ಗೂ ಆ ಗೋಲ್ಡ್ ಕಲರಿಗೂ ತುಂಬ ಶೈನಿಂಗ್ ಆಗಿದೆ. ಒಂದೊಂದು ಕೂಡ ತುಂಬ ಡಿಫ್ರೆಂಟ್ ಆಗಿದೆ.
ಯಾವ್ದು ನೋಡೋದು ಯಾವ್ದು ಬಿಡೋದು ಅನ್ನೋ ತರ ಆಗ್ಬಿಟ್ಟಿದೆ ನಮ್ಗೆ. ಅಷ್ಟು ಚೆನ್ನಾಗಿದೆ. ನೋಡಿ ಇದು ಹ್ಯಾಂಡ್ ರಿಂಗ್, ಇದು ಎಷ್ಟು ದೊಡ್ಡದಾಗಿದೆ ಅಂದ್ರೆ ವರ್ಲ್ಡ್ ಅಲ್ಲೇ ಗಿನ್ನಿಸ್ ರೆಕಾರ್ಡ್ ಅಂತ. ಇದು ಅಷ್ಟು ದೊಡ್ಡದಾಗಿದೆ. ಅದನ್ನೇನ್ ಎತ್ಕೊಳಕ್ ಆಗತ್ತಾ, ಹಾಕೊಳಕ್ ಆಗೋದಿಲ್ಲ ಕೈಗಂತೂ. ಸುಮ್ನೆ ಅದನ್ನ ಡೆಮೋ ತರ ಇಟ್ಟಿದ್ದಾರೆ. ಡ್ರೆಸ್ ನೋಡಿ, ಸ್ಕರ್ಟ್ ಟಾಪ್ ಕ್ರಾಪ್ ಟಾಪ್ ತರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಂಗೆ ಇಷ್ಟ ಆಯ್ತು, ಅದು ಚೆನ್ನಾಗಿದೆ, ಸೂಪರ್ ಆಗಿದೆ ಅಲ್ಲ. ಒಂದ್ ಫೋಟೋ ಹಿಡಿತೀರ ರಘು? Thank you.